Suwarna News Super Prime Time. Ajay, in left, right, and center. ಸಿದ್ದು ಎಫೆಕ್ಟ್ ಕಮಲದೊಳಗೆ ಕಲರವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಮಸಾಜ್ ಮಾಡಿಸ್ಕೊಳ್ಬೇಕು ಅಂತ ಧರ್ಮಸ್ಥಳ ಪಕ್ಕದ ಶಾಂತಿವನದ ನ್ಯಾಚುರೋಪತಿ ಸೆಂಟರ್ಗೆ ಹೋಗಿ ಕುಳಿತಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೆಸೇಜ್ ಮೇಲೆ ಮೆಸೇಜ್ ಕೊಡ್ತಿದ್ದಾರೆ. ಅವರು ಕೊಟ್ಟ ಮೆಸೇಜ್ಗಳ ನಂತರ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂಥ ಯಡಿಯೂರಪ್ಪನವರ ಮನೆ ಆಕ್ಷನ್ ಸೆಂಟರ್ ಆಗೋಗಿದೆ. ಅಲ್ಲಿ ಮೇಲಿಂದ ಮೇಲೆ ಮೀಟಿಂಗ್ಗಳು ನಡೀತಾ ಇರುವಂಥದ್ದು. ಸೀಕ್ವೆನ್ಸ್ ಆಫ್ ಇವೆಂಟ್ಸನ್ನು ನೀವು ನೋಡ್ತಾ ಹೋದರೆ ಒಂದಕ್ಕೊಂದು ಯಾವ ರೀತಿಯಾಗಿ ತಾಳೆ ಆಗುತ್ತೆ ಅಂತ. ಏಕಾಏಕಿ ಅಮಿತ್ ಶಾ ಅವರು ಯಡಿಯೂರಪ್ಪನವರನ್ನು ಅಹಮದಾಬಾದಿಗೆ ಕರೆಸಿಕೊಳ್ತಾರೆ. ಅಲ್ಲಿಂದ ವಾಪಸ್ ಬಂದ ನಂತರ ಸಿದ್ದರಾಮಯ್ಯನವರ ಶಾಂತಿವನ ಸಿಡಿ ಭಾಗ ಎರಡು ಬಿಡುಗಡೆಯಾಗುತ್ತೆ. ಅದರಲ್ಲಿ ಲೋಕಸಭೆ ಚುನಾವಣೆಗಳ ನಂತರ ಸರ್ಕಾರ ಇರುತ್ತೋ ಇಲ್ವೋ ಅನ್ನುವ ಅರ್ಥದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಆ ನಂತರ ಕುಮಾರಸ್ವಾಮಿ ಅವರು ನಾನು ಬಜೆಟ್ ಮಂಡಿಸ್ತೀನೋ ಇಲ್ವೋ ಗೊತ್ತಿಲ್ಲ ಅನ್ನುವ ಅರ್ಥದ ಮಾತುಗಳನ್ನು ಕೂಡ ನೀವು ಕೇಳಿದ್ರಿ. ಹಾಗಾದರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಏನಾದರೂ ಇದೆಯಾ ಈ ವಿಷಯದಲ್ಲಿ? ಬಿಜೆಪಿ ಪಾಳೆಯದಲ್ಲಿ ಏನಾಗ್ತಾ ಇದೆ, ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಒಂದಷ್ಟು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನಿಮ್ಮ ಎದುರಿಗೆ ಇಡ್ತಾ ಇದ್ದೀವಿ. ಏನು ಅರ್ಥ ಇದೆ ಈ ಮೀಟಿಂಗ್ಗಳಿಗೆ ಅಂತ ನಮ್ಮ ಸ್ಕ್ರೀನ್ ಮೇಲೆ. ಕೇವಲ ರಾಜ್ಯದಲ್ಲಿ ಸರ್ಕಾರ ರಚಿಸುವ ಉದ್ದೇಶದಿಂದ ಬಿಜೆಪಿಯಲ್ಲಿ ಕಲರವ ಆಗ್ತಾ ಇರೋದಲ್ಲ, ಕರ್ನಾಟಕದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳಬೇಕು. 3 ತಿಂಗಳು ಒಟ್ಟಿಗೆ ಸರ್ಕಾರ ನಡೆಸಲಾಗದವರು ಮಹಾಗಠಬಂಧನ್ ಹೆಂಗೆ ಮಾಡ್ತಾರೆ ಅನ್ನೋ ಪ್ರಶ್ನೆಯೊಂದಿಗೆ ದೇಶಾದ್ಯಂತ ಬಿಜೆಪಿ ಪ್ರಚಾರಕ್ಕೆ ಹೋಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿನ ಕಾಂಗ್ರೆಸ್ ಮಿತ್ರ ಪಕ್ಷಗಳಲ್ಲಿ ಅಭದ್ರತೆಯ ಭಾವನೆಯನ್ನು ಹುಟ್ಟುಹಾಕಬಹುದು. ಬಿಹಾರ್ ಮಾದರಿಯಲ್ಲಿ ರಾಜ್ಯ ರಾಜಕಾರಣ. ಎಲ್ಲಿದ್ದಾರೆ ಶ್ರೀರಾಮುಲು? ಯಡಿಯೂರಪ್ಪ ನಿವಾಸದ ಸಭೆಗೆ ಶ್ರೀರಾಮುಲು ಇಲ್ಲ. ವಿಶ್ವಾಸಮತ ಯಾಚನೆಯ ಜವಾಬ್ದಾರಿಯನ್ನ ಶ್ರೀರಾಮುಲು ಅವರು ವಹಿಸಿಕೊಂಡಿದ್ರು, ನಿಮಗೂ ಕೂಡ ಗೊತ್ತಿರುವಂಥದ್ದು. ವಿಶ್ವಾಸಮತ ಸಾಬೀತುಪಡಿಸುವಲ್ಲಿ ಬಿಜೆಪಿ ವಿಫಲ ಆಗಿತ್ತು. ಈ ಕೆಲಸದಲ್ಲಿ ಆರ್ ಅಶೋಕ್ ಅವರನ್ನ ಬಳಸ್ಕೊಳ್ಳಬೇಕಿತ್ತು ಅನ್ನುವ ಅಭಿಪ್ರಾಯ ಪಕ್ಷದಲ್ಲಿ ವ್ಯಕ್ತ ಆಗಿತ್ತು. ಅದೇ ಕಾರಣಕ್ಕೆ ಮತ್ತೆ ಆರ್ ಅಶೋಕ್ಗೆ ಯಡಿಯೂರಪ್ಪ ಬುಲಾವ್ ಕೊಟ್ಟಿದ್ದಾರ ಅನ್ನೋ ಪ್ರಶ್ನೆ ಬಿಜೆಪಿಯ ಒಳಗಡೆ ಹರಿದಾಡ್ತಾ ಇರುವಂಥದ್ದು. ಯಡಿಯೂರಪ್ಪನವರ ನಿವಾಸದ ಸಭೆಗೆ ಶ್ರೀರಾಮುಲು ಬಂದಿಲ್ಲ. ರಕ್ಷಣಾತ್ಮಕ ಆಟ ಆಡ್ತಾ ಇದೆಯಾ ಬಿಜೆಪಿ? ಸಿದ್ದು ಬೆಂಬಲಿತ ಶಾಸಕರು ಬಂಡಾಯ ಹೇಳ್ತಾರ ಅನ್ನುವಂಥ ಪ್ರಶ್ನೆ ಈಗ ಇದೆ. ಹಾಗೊಂದು ವೇಳೆ ಆದರೆ ಬಿಜೆಪಿ ಶಾಸಕರ ಕಡೆ JDS ಕಾಂಗ್ರೆಸ್ ದಾಳ ಹಾಕುತ್ತೆ. ಶಾಸಕರನ್ನ ಒಟ್ಟಿಗೆ ಇಟ್ಟುಕೊಳ್ಳೋ ಬಗ್ಗೆ ಯಡಿಯೂರಪ್ಪನವರ ಸಭೆ. ನಿಮ್ಮ ನಿಮ್ಮ ಭಾಗದ ಶಾಸಕರನ್ನ ಜೊತೆಗೆ ಇಟ್ಕೊಳ್ಳಿ ಅಂತ ಸಭೆಗೆ ಬಂದಿದ್ದ ಮುಖಂಡರಿಗೆ ಯಡಿಯೂರಪ್ಪನವರು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ನಿರಾಣಿ, ಕತ್ತಿ, ಶೆಟ್ಟರ್ ಮತ್ತು ಆರ್ ಅಶೋಕ್ ಮುಂತಾದ ನಾಯಕರಿಗೆ ಯಡಿಯೂರಪ್ಪನವರು ಸೂಚನೆ ಕೊಟ್ಟಿದ್ದಾರೆ. ಕರಾವಳಿಯ ಶಾಸಕರು ಮತ್ತು ರೆಡ್ಡಿ ಬಣದ ಶಾಸಕರು ನಿಷ್ಠೆ ಬದಲಿಸುವ ಸಾಧ್ಯತೆ ಕ್ಷೀಣವಾಗಿರೋದ್ರಿಂದ ಕರಾವಳಿ ಮತ್ತು ರೆಡ್ಡಿ ಬಣದ ಶಾಸಕರನ್ನ ಮೀಟಿಂಗಿಗೆ ಕರೆದಿರಲಿಲ್ಲ.
ಯಾವುದೇ ಒಂದು ಸರ್ಕಾರ ಒಂದು ಸ್ಮೂತ್ ಗವರ್ನೆನ್ಸ್ ಯಾವುದೂ ಇವತ್ತಿಲ್ಲ. ಹೀಗಾಗಿ ಈ ಗೊಂದಲ ಮುಂದುವರೆದ್ರೆ ಬಹುಶಃ ಗೌರ್ಮೆಂಟ್ ಯಾವಾಗ ಕೊಲಾಪ್ಸ್ ಆಗ್ತದೆ ಗೊತ್ತಿಲ್ಲ ನಮಗೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ನಾವು ಯಾವುದು ಇಂಟರ್ವೆನ್ ಆಗ್ತಾ ಇಲ್ಲ. ಒಂದು ಪ್ರತಿಪಕ್ಷವಾಗಿ ಇವತ್ತೇನೋ ಒಂದು ನಾವೇನೊಂದು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ, ಜನಜಾಗೃತಿ ಮಾಡುವಂಥ ಕೆಲಸ, ಆ ಕೆಲಸವನ್ನು ಮಾಡ್ತೀವಿ ಹೊರತು ಇವತ್ತು ಸರ್ಕಾರ ನಾವೇನು ಬೀಳಿಸ್ಬೇಕಂತೂ ನಾವು ಮತ್ತೊಂದು ಏನು ಪ್ರಯತ್ನ ಮಾಡುವಂಥದ್ದು ಬೇಕಾಗಿಲ್ಲ. ಅದೇ ಕೊಲಾಪ್ಸ್ ಆಗ್ತದೆ. ಇಲ್ಲಿನ ಸರ್ಕಾರ ತಮಗೆಲ್ಲ ಗೊತ್ತಿದೆ, ದಿನ ಇದ್ದರೆ ಗೊಂದಲ, ಬಜೆಟ್ ಮಾಡ್ತಾರೋ ಇಲ್ಲೋ, ಮುಖ್ಯಮಂತ್ರಿ ನಾನು ಇರ್ತೀನೋ ಇಲ್ಲೋ, ಬಜೆಟ್ ನಾನು ಮಾಡ್ತೀನೋ ಇಲ್ಲೋ, ಸರ್ಕಾರ ಇರ್ತೈತೋ ಇಲ್ಲೋ, ಇಷ್ಟೇ ಪ್ರಶ್ನೆ ಇರೋದು. ಕಿತ್ತಾಡ್ ಸಾಯ್ತಾ ಇದ್ದಾರೆ ಜನ, ಭಾಳ ಬೇಸರ ಆಗೋಗ್ಬಿಟ್ಟಿದ್ದಾರೆ. ಏನಪ್ಪ ಏನೋ ಹೊಸ ಸರ್ಕಾರ ಬಂದರೆ ಹೊಸದಾಗಿ ಏನೇನೋ ಒಳ್ಳೆ ಕೆಲಸಗಳಾಗ್ತೈತೆ ಅಂತ ಇದ್ದರು. ಇವತ್ತು ಎರಡು ಸರ್ಕಾರ, ಒಂದು ಕಡೆ ಸಿದ್ದರಾಮಯ್ಯನವರು ಏನೋ ಆರೋಗ್ಯ ದೃಷ್ಟಿಯಿಂದ ಅಂತೇಳಿ ಆರೋಗ್ಯ ತಪಾಸಣೆ ಆರೋಗ್ಯವನ್ನು ಸರಿ ಮಾಡ್ಕೊಳಕ್ಕೆ ಹೋಗಿ ಇಡೀ ಸರ್ಕಾರದ ಆರೋಗ್ಯವನ್ನೆಲ್ಲ ಹಾಳುಗೆಡ್ಬಿಟ್ಟಿದ್ದಾರೆ. ಇಲ್ಲಿ ಪಾಪ ಕುಮಾರಸ್ವಾಮಿಯವರು ಸರ್ಕಾರನೇನೋ ಸರಿ ಮಾಡೋಕ್ಕೆ ಹೋಗಿ ಅವರೇ ಇವತ್ತು ಗೊಂದಲದಲ್ಲಿ, ಅಂದರೆ ಮುಖ್ಯಮಂತ್ರಿ ನಾನು ಅಲ್ಲ ಅನ್ನೋ ರೀತಿ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜಲ್ಲಿ ಇದೆ, ಕೆಲಸನೂ ಮಾಡ್ತಾ ಇಲ್ಲ, ಮಾಡೋರಿಗೂ ಬಿಡ್ತಾ ಇಲ್ಲ. ಅವರಾಗೆ ಅವ್ರು ಕಿತ್ತಾಡಿ ಒದ್ದಾಡ್ತಾ ಇದ್ದಾರೆ. ನಾವು ಯಾಕದಕ್ಕೆ, ನಾವು ವಿರೋಧ ಪಕ್ಷವಾಗಿದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ. 100% ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಇದು ರಾಜಕೀಯ ಪಕ್ಷ. ಅವಕಾಶ ಸಿಕ್ಕಿದ್ರೆ ನಾವು ಅವಕಾಶವನ್ನು ಬಯಸ್ಕೊಳ್ತೀವಿ, ಸರ್ಕಾರವನ್ನು ಮಾಡ್ತೀವಿ. ಉಮೇಶ್ ಕತ್ತಿಯವರೇ ಮುಂಚೂಣಿಯಲ್ಲಿ ಇರ್ತಾರೆ ಅನ್ಸುತ್ತೆ ಈ ಒಂದು ಅವಕಾಶವನ್ನು. ಎಲ್ಲ ನೇತೃತ್ವದಲ್ಲಿ ಉಮೇಶ್ ಕತ್ತಿಯವರು, ಮುರುಗೇಶ್ ನಾರಾಯಣ ಎಲ್ಲರೂ ಮುಂಚೂಣಿ ಇರ್ತಿಲ್ಲ, ಎಲ್ಲರೂ ಪದೇ ಪದೇ ಬರ್ತಾ ಇದ್ದಾರೆ. ನಾವು ರಾಜಕಾರಣಿಗಳು, ಮತ್ತೊಂದು ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಯಡಿಯೂರಪ್ಪ ಮನೆಗೆ ಬಂದು ಕೂತ್ಕೋತೀವಿ, ಮರಬೇಡ ಅಂದ್ರೆ ನಾನು ಬರೆದು ಬಿಡ್ತೀವಿ ಇಷ್ಟೇ. 100% ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಇದು ರಾಜಕೀಯ ಪಕ್ಷ. ಅವಕಾಶ ಸಿಕ್ಕಿದ್ರೆ ನಾವು ಅವಕಾಶವನ್ನು ಬಯಸ್ಕೊಳ್ತೀವಿ, ಸರ್ಕಾರವನ್ನು ಮಾಡ್ತೀವಿ. ಉಮೇಶ್ ಕತ್ತಿಯವರೇ ಮುಂಚೂಣಿಯಲ್ಲಿ ಇರ್ತಾರೆ ಅನ್ಸುತ್ತೆ ಈ ಒಂದು ಅವಕಾಶವನ್ನು. ಎಲ್ಲ ನೇತೃತ್ವದಲ್ಲಿ ಉಮೇಶ್ ಕತ್ತಿಯವರು, ಮುರುಗೇಶ್ ನಾರಾಯಣ ಎಲ್ಲರೂ ಮುಂಚೂಣಿ ಇರ್ತಿಲ್ಲ, ಎಲ್ಲರೂ ಪದೇ ಪದೇ ಬರ್ತಾ ಇದ್ದಾರೆ. ನಾವು ರಾಜಕಾರಣಿಗಳು, ಮತ್ತೊಂದು ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಯಡಿಯೂರಪ್ಪ ಮನೆಗೆ ಬಂದು ಬಂದು ಕೂತ್ಕೋತೀವಿ, ಮರಬೇಡ ಅಂದ್ರೆ ನಾನು ಬರೆದು ಬಿಡ್ತೀವಿ ಇಷ್ಟೇ. ಇವತ್ತಿನ ಪ್ಯಾನಲ್ನಲ್ಲಿ ನಮ್ಮ ಜೊತೆಗೆ ಎಸ್ ಎಲ್ ಭೋಜೇಗೌಡ ಅವರಿದ್ದಾರೆ, ಜೆ ಡಿ ಎಸ್ನ ವಿಧಾನ ಪರಿಷತ್ ಸದಸ್ಯರು, ವಕ್ತಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಅಶ್ವಥ್ ನಾರಾಯಣಗೌಡರಿದ್ದಾರೆ, ಬಿ ಜೆ ಪಿ ವಕ್ತಾರ ಸರ್ ಕಾರ್ಯಕ್ರಮಕ್ಕೆ, ತಮಗೂ ಕೂಡ ಸ್ವಾಗತ. ಸೂರಜ್ ಹೆಗಡೆ ಕಾಂಗ್ರೆಸ್ ವಕ್ತಾರ ನಮ್ಮ ಜೊತೆಗಿದ್ದಾರೆ, ಸ್ವಾಗತ ತಮಗೂ ಕೂಡ ಕಾರ್ಯಕ್ರಮಕ್ಕೆ. ನವದೆಹಲಿ ಬ್ಯೂರೋ ಮುಖ್ಯಸ್ಥರಾದ ಪ್ರಶಾಂತ್ ನಾಥ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಅಜಿತ್. ಪ್ರಶಾಂತ್, ಬಿ ಜೆ ಪಿಯ ದೃಷ್ಟಿಯಲ್ಲಿ ಇಡೀ ಬೆಳವಣಿಗೆಯನ್ನು ಹೆಂಗೆ ನೋಡ್ತೀರಿ? ಸರ್ಕಾರ ಕುಂಟುತ್ತಾ ಹೋಗ್ತಾ ಇದೆ, ಬಿ ಜೆ ಪಿಯ ಆಸೆ ಚಿಗುರುತ್ತಾ ಇದೆಯಾ? ನೋಡಿ, ಬಿ ಜೆ ಪಿಗೆ ಆಸೆ ಇದ್ದೇ ಇದೆ. ಆಸೆ ಇದ್ದಿದ್ದರಿಂದಲೇ ಯಡಿಯೂರಪ್ಪನವರು ಬಹುಮತ ಇರದೇ ಇದ್ದರೂ ಕೂಡ ಸರ್ಕಾರವನ್ನು ರಚಿಸ್ಲಿಕ್ಕೆ ಹೋಗಿದ್ರು. ಇನ್ನೊಂದು ಕಡೆ ಇದನ್ನು ಬಹಿರಂಗವಾಗಿ ಹೇಳಬೇಕೋ ಇಲ್ಲೋ ಗೊತ್ತಿಲ್ಲ, ಯಡಿಯೂರಪ್ಪನವ್ರಿಗೂ ಕೂಡ 75 ವಯಸ್ಸಾಯಿತು. ಹೀಗಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಆಸೆ ಯಡಿಯೂರಪ್ಪನವ್ರಿಗೆ ಇರೋದು ಸಹಜ. ಹೀಗಾಗಿ ಏನಕ್ಕೇನ ಅವಕಾಶ ಸಿಕ್ಕರೆ ಸರ್ಕಾರ ರಚಿಸಬೇಕು ಅಂತಕ್ಕಂಥದ್ದು ಬಿ ಜೆ ಪಿಯ ಮನಸ್ಸಿನಲ್ಲಿದೆ. ಜೊತೆಗೆ ಬಿ ಜೆ ಪಿಯ ಹೈಕಮಾಂಡ್ಗೂ ಕೂಡ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಕಾಂಗ್ರೆಸ್ ಜೆ ಡಿ ಎಸ್ ಈಗೇನೋ ಜಗಳ ಆಡ್ಕೊಳ್ತಾ ಇವೆ, ಆದರೆ ನೋಡಿ, ಅಧಿಕಾರ ಅಂತಕ್ಕಂಥದ್ದು ಫೆವಿಕಾಲ್ಗಿಂತ ಗಟ್ಟಿ ಅನ್ನೋದನ್ನು ಹೇಳ್ತಾರೆ. ಹೀಗಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಒಂದು ವೇಳೆ ಬಜೆಟ್ ಮಂಡನೆಯ ನಂತರ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಒಟ್ಟಾಗಿ ಎದುರಿಸಿದ್ರೆ ಬಿ ಜೆ ಪಿಗೆ ಕಷ್ಟ ಅನ್ನೋದು ಬಿ ಜೆ ಪಿಯ ಹೈಕಮಾಂಡ್ಗೆ ಗೊತ್ತಿದೆ. ಹೀಗಾಗಿ ನಿತೀಶ್ ಕುಮಾರನ್ನು ಮಾಡದಂತೆ ಕುಮಾರಸ್ವಾಮಿಯವರನ್ನು ಕೂಡ ಎಲ್ಲಿ ಯೂಟರ್ನ್ ಮಾಡಿಸ್ಬಹುದು ಅಂತಕ್ಕಂಥ ಆಸೆ ಬಿ ಜೆ ಪಿಯ ನಾಯಕರಲ್ಲಿರೋದು ನಿಜ, ಆದರೆ ಅದಕ್ಕೆ ತಕ್ಕಂತೆ ಡೆಲಿಬ್ರೇಷನ್ಸ್ ಆದಂಗೆ ಕಾಣ್ತಾ ಇಲ್ಲ. ಅದಕ್ಕೆ ತಕ್ಕಂತೆ ಸಂಪರ್ಕದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರ ಜೊತೆ ಎಲ್ಲರೂ ಕೂಡ ಇರ್ತಾರೆ, ಆದರೆ ಅಂತಿಮವಾಗಿ ಮಾತುಕತೆ ನಡೆಯೋದು, ಒಬ್ಬರನ್ನ ಒಬ್ಬರು ಬೀಳಿಸೋದು, ಶಾಸಕರನ್ನು ಸೆಳೆಯೋದು, ಈ ಪ್ರಯತ್ನ ಎಲ್ಲೂ ಕೂಡ ನಡೆದಂಗೆ ಕಾಣ್ತಾ ಇಲ್ಲ. ಬಿ ಜೆ ಪಿ ಕೂಡ ಸದ್ಯಕ್ಕೆ ಆ ರೀತಿಯ ಪ್ರಯತ್ನಗಳಿಗೆ ಗೊಡವೆಗೆ ಹೋಗದೆ ಇನ್ನಷ್ಟು ಜಗಳ ಆಡ್ಕೊಳ್ಳಿ, ಇನ್ನಷ್ಟು ಪಬ್ಲಿಕಲಿ ಒಂದು ರೀತಿಯ ಪಬ್ಲಿಕ್ ಸ್ಪ್ಯಾಟ್ ನಡೀಲಿ ಅನ್ನುವ ಪ್ರಯತ್ನವನ್ನು ಬಿ ಜೆ ಪಿ ಮಾಡಬಹುದು. ಅಲ್ಲಿಯವರೆಗೆ ಬಿ ಜೆ ಪಿ ಸುಮ್ಮನಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ನನಗನ್ಸುತ್ತೆ ಇನ್ನೂ 2-3 ತಿಂಗಳು ಬಿ ಜೆ ಪಿ ಏನನ್ನೂ ಕೂಡ ಮಾಡಲಿಕ್ಕಿಲ್ಲ, ಯಾಕಂದರೆ ಕೈ ಹಾಕಿದರೆ ಒಳ್ಳೆ ಹೆಸರಿಗಿಂತ ಕೆಟ್ಟ ಹೆಸರು ಜಾಸ್ತಿ ಅಂತಕ್ಕಂಥದ್ದು ಬಿ ಜೆ ಪಿಯ ನಾಯಕರಿಗೆ ಗೊತ್ತಿದೆ. ಇನ್ನೊಂದು ಕಡೆ ಜೆ ಡಿ ಎಸ್ಗೂ ಕೂಡ ಆಫರ್ ಮಾಡಲಿಕ್ಕೆ ಬಿ ಜೆ ಪಿ ಬಳಿ ಏನೂ ಇಲ್ಲ,
ಯಾಕಂದ್ರೆ ಕಾಂಗ್ರೆಸ್ಗೆ ಆಫರ್ ಕೊಡ್ಲಿಕ್ಕಿತ್ತು, ನೀವೇ ಮುಖ್ಯಮಂತ್ರಿ, ನಾವು ಸೆಕೆಂಡ್ ಫಿಡಲ್ ಆಗ್ತೀವಿ ಅಂತಕ್ಕಂಥದ್ದು. ಬಿಜೆಪಿ 104 ಸ್ಥಾನ ಪಡೆದಿರೋದ್ರಿಂದ ಮತ್ತು ಯಡಿಯೂರಪ್ಪನವರ ನಾಯಕತ್ವ ಇರೋದ್ರಿಂದ ಬಿಜೆಪಿ ಸೆಕೆಂಡ್ ಫಿಡಲ್ ಆಗ್ಲಿಕ್ಕೆ ತಯಾರಿಲ್ಲ. ನೀವು ಕುಮಾರಸ್ವಾಮಿ ಅವರನ್ನ ಮತ್ತು ಜೆ ಡಿ ಎಸ್ನ ನಾಯಕರನ್ನು ಮಾತನಾಡಿಸ್ ನೋಡಿ, ಮೇ 15 ಅಮಿತ್ ಶಾ ಫೋನ್ ಕುಮಾರಸ್ವಾಮಿಗೆ ಹೋಗಿತ್ತು. ಆದರೆ ನಾವು ಮುಖ್ಯಮಂತ್ರಿ, ನೀವು ಉಪಮುಖ್ಯಮಂತ್ರಿ. ಇದನ್ನು ನೋಡಿದಾಗ ಜೆ ಡಿ ಎಸ್ಗೆ ಪಕ್ಕದಲ್ಲೇ ಹುಲ್ಲುಗಾವಲಿದೆ, ನಾವೇ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಸಹಜವಾಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಆಯಿತು. ಹೀಗಾಗಿ ಬಿಜೆಪಿಗೆ ಸೆಕೆಂಡ್ ಫಿಡಲ್ ಆಗ್ತಕ್ಕಂಥದ್ದು ಸಾಧ್ಯ ಇಲ್ಲ. ಸೆಕೆಂಡ್ ಫಿಡಲ್ ಆದ ತಕ್ಷಣ ಬಿಜೆಪಿಯಲ್ಲಿ ಆಂತರಿಕ ಕಲಹ ಹೇಳುತ್ತೆ. ಇವತ್ತೇನು ಶಾಂತಿವನದಿಂದ ಸಿದ್ದರಾಮಯ್ಯನವರು ಡಿಕ್ಟೆಟ್ ಹೊರಡಿಸ್ತಾ ಇದ್ದಾರೆ, ಆಗ ಯಡಿಯೂರಪ್ಪನವರು ಇನ್ನಲ್ಲೇ ಕುಳಿತುಕೊಂಡು ಡಿಕ್ಟೆಟರನ್ನು ಹೊರಡಿಸ್ತಾರೆ. ಹೀಗಾಗಿ ಬಿಜೆಪಿ ತಕ್ಷಣಕ್ಕೆ ಏನನ್ನೂ ಕೂಡ ಮಾಡಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಜಗಳವಾಡ್ಕೊಳ್ಳಿ, ಇನ್ನಷ್ಟು ಸಾರ್ವಜನಿಕವಾಗಿ ನಿಮ್ಮ ಜಗಳ ಹೊರಗಡೆ ಬರಲಿ, ನಂತರ ನೋಡೋಣ ಅಂತಕ್ಕಂಥದ್ದು ಬಿಜೆಪಿಯ ರಣತಂತ್ರವಾಗಿರ್ಲಿಕ್ಕೆ ಸಾಕು. ಎಸ್, ಸೂರಜ್ ಹೆಗಡೆ ಅವರು, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ದಾನಕ್ಕೆ ಕೊಟ್ಟ ಎತ್ತಿನ ಹಲ್ಲು ಎಣಿಸಿದ್ರು ಅಂತ. ಎತ್ತು ಕೊಟ್ಟಿರೋದೇ ದಾನಕ್ಕೆ, ಅದಕ್ಕೆ ಹಲ್ಲು ಸರಿಯಾಗಿದೆಯಾ ಇಲ್ವೋ ಅಂತ ನೋಡ್ತಾ ಕೂತ್ಕೊಂಡಿದ್ರಂತೆ. ಸರ್, ಪೀಪಲ್ ಹ್ಯಾಡ್ ರಿಜೆಕ್ಟೆಡ್ ಯು, 122 ಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ, ನಿಮ್ಮ 1.5 dozen ಮಂತ್ರಿಗಳನ್ನು ಸೋಲಿಸಿದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳೇ ಚಾಮುಂಡೇಶ್ವರಿಲಿ ಸೋತಿದ್ದಾರೆ, ಹೆಂಗೋ ಒಂದು ಅಧಿಕಾರಕ್ಕೆ ಬರುವಂಥ ಅವಕಾಶ ಸಿಕ್ಕಿದೆ ಧರ್ಮ ಕರ್ಮ ಸಂಯೋಗದಿಂದ ಅಧಿಕಾರ ಮಾಡ್ಕೊಂಡು ಹೋಗೋದು ಬಿಟ್ಟು ಈ ಮಧ್ಯದಲ್ಲಿ ಕಡ್ಡಿ ಆಡಿಸೋ ಕೆಲಸ ಯಾಕೆ ಅಂತ. ಇಲ್ಲ, ನನಗನ್ಸುತ್ತೆ, ಈಗ ನಾನು ಇದಕ್ಕಿಂತ ಮೊದಲು ಶೋನಲ್ಲಿದ್ದು ಈಗಲೂ ನೋಡ್ತಾ ಇದ್ದೀನಿ, ಹೋಗ್ರಿ ನಮಗೆ ಅಧಿಕಾರ ಕೊಡಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಕೊಟ್ಟಿದ್ರೆ 104 ತಾನೇ ಕೊಟ್ಟಿದ್ದಾರೆ. ಹೌದು, ಅವ್ರಿಗೇನು ಸಂಪೂರ್ಣ ಅಧಿಕಾರ ಕೊಡ್ಲಿಲ್ವಲ್ಲ? ಕೊಟ್ಟಿಲ್ಲ ಸರ್. ನೀವು ಅಲ್ಲಿ ನೀವು ಹೆಂಗೋ ಸಮ್ಮಿಶ್ರ ಸರ್ಕಾರ ಮಾಡಿದ್ದೀರಿ, ಅವ್ರು ಮುಖ್ಯಮಂತ್ರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ನಡ್ಸ್ಕೊಂಡು ಹೋಗಕ್ಕೆ ಬಿಡೋದಲ್ವಾ ಅಂತ ಮಧ್ಯದಲ್ಲಿ ಕಡ್ಡಿ ಕಡ್ಡಿ ಆಡಿಸೋ ಪ್ರಯತ್ನ ಎಲ್ಲಿಂದ ನಡೀತಾ ಇದೆ ಅಂತ ಯೋಚನೆ ಮಾಡ್ಬೋದು. ಶಾಂತಿವನದಿಂದ ಇಲ್ಲ, ಏನಾಗ್ತದೆ ಹೇಳ್ತೀನಿ ಕೇಳಿ. ಏನಾಗ್ತಾ ಇದೆ, ಎಲ್ಲೋ ಒಂದು ಗೊಂದಲ ಸೃಷ್ಟಿ ಮಾಡಿ. ಯಾರು ಸೃಷ್ಟಿ ಮಾಡ್ತಿದ್ದಾರೆ ಈಗ? ನೀವು ನೋಡ್ತಾ ಇದ್ರಲ್ಲ, ಹೇಳಿದ್ರು ಉಮೇಶ್ ಕತ್ತಿ ಅವ್ರು ಏನಂತ ಹೇಳಿದ್ರು? ಆ ಸಿಡಿ ಬರ್ದೇ ಇದ್ರೆ ಏನ್ ಗೊಂದಲ? ಉಮೇಶ್ ಕತ್ತಿ ಆ ಸಿಡಿ ಬರ್ದೇ ಇದ್ರೆ ಅದನ್ನ ಇದಕ್ಕಿಂತ ಮೊದಲು ಹೇಳಿದೆ ಸರ್, ಸಿಡಿ ಎಲ್ಲಿದೆ ಅದು? ಅದನ್ನ ಯಾರೋ ಒಬ್ಬ ಹೋಗಿ ಕೂತ್ಕೊಂಡ ಮಾತಾಡ್ದ, ಅದನ್ನ ಸರಿ ಹಿಡಿದಿಲ್ಲ, ಇನ್ನೊಂದೇನೋ ಹೇಳಿದ್ರು ಅನ್ನೋದನ್ನ ನೋಡಿ. ಸಿದ್ದರಾಮಯ್ಯನವರ ಮನಸ್ಥಿತಿ ಹಂಗಿದೆ ಅನ್ನೋದರ ಪ್ರೂಫ್ ಅದಾದ ಮೇಲೆ ಅವರ ಅಫೀಷಿಯಲ್ ಸ್ಟೇಟ್ಮೆಂಟ್ ಇದೆ, ಅದ್ರ ಬಗ್ಗೆ ಯಾವ ಚರ್ಚೆ ಇಲ್ಲ. 28 ಬರ್ತೀನಿ, ಅದಾದ್ಮೇಲೆ ಮಾತಾಡ್ತೀನಿ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಅದಾದ್ಮೇಲೆ ಕುಮಾರಸ್ವಾಮಿ ಅವರ ಅಫಿಷಿಯಲ್ ಸ್ಟೇಟ್ಮೆಂಟ್ ಅದ್ರ ಬಗ್ಗೆ. ಅಂದ್ರೆ ಸಿದ್ದರಾಮಯ್ಯನವರು ಒಳಗಡೆ ಒಂದು ಮಾತಾಡ್ತಾರೆ, ಹೊರಗಡೆ ಒಂದು ಮಾತಾಡ್ತಾರೆ. ಏನಾಗ್ತಾ ಇದೆ ಇಲ್ಲಿ? ಅದೆಲ್ಲ ಅನ್ಅಫಿಷಿಯಲ್ ಅಫಿಷಿಯಲ್ ಅಂತ. ಅಜಿತ್ ಅವ್ರು, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಯಾವ ರೀತಿ ಒಂದು ಬೆಳವಣಿಗೆ ಸೃಷ್ಟಿ ಮಾಡಕ್ಕೆ ಪ್ರಯತ್ನ ನಡೀತಾ ಇದೆ ಅಂತಂದ್ರೆ, ಎಲ್ಲೋ ಈ ತರ ಗೊಂದಲಗಳ ಸೃಷ್ಟಿ ಮಾಡಿ ಕೊನೆಗೆ ನೀವು ಗವರ್ನರ್ ರಾಜ್ಯಪಾಲರ ರೂಲ್ನ ತರುವಂತ ಪ್ರಯತ್ನ. ಯಾರು ಸೃಷ್ಟಿ ಮಾಡ್ತಿದ್ದಾರೆ ಸೂರಜ್ ಹೆಗಡೆ? ಸಿದ್ದರಾಮಯ್ಯನವರ ಚರ್ಚೆ ಮಾಡ್ತಿದ್ವಾ ನಾವು ಸಿದ್ದರಾಮಯ್ಯನವರು ಹಂಗ ಮಾತಾಡದೆ ಇದ್ದಿದ್ರೆ? ಇವತ್ತು ಚರ್ಚೆ ಮಾಡ್ತಿದ್ವಾ? ಓಕೆ, ನೀವು ಹೇಳಿ, ಲೋಕಸಭಾ ಚುನಾವಣೆಗಳ ನಂತರ ರಾಜ್ಯ ಸರ್ಕಾರ ಇರುತ್ತೋ ಇಲ್ವೋ? ಸಿಂಪಲ್ ಪ್ರಶ್ನೆ, ಇರುತ್ತೋ ಇಲ್ವೋ ಸರ್? ಇದ್ದೇ ಇರುತ್ತೆ. ಮತ್ತೆ ಸಿದ್ದರಾಮಯ್ಯನವ್ರಿಗೆ ಯಾಕೆ ಹಂಗ ಅನಿಸ್ತಿದೆ? ಸಿಂಪಲ್ ಸೂರಜ್, ಒಂದೇ ಒಂದು ನಿಮಿಷ ಪ್ರಶಾಂತ್ ಅವ್ರ, ಒಂದೇ ಒಂದು ನಿಮಿಷ. ಸಿಂಪಲ್ ಪ್ರಶ್ನೆ, ನೀವು ಬಜೆಟ್ ಬಗ್ಗೆ ಎಷ್ಟು ಮಾತಾಡೋದು? ಒಂದೇ ಪ್ರಶ್ನೆ, ಗವರ್ನರ್ ಸ್ಪೀಚ್ ಬಗ್ಗೆ ದಿನಗಳಲ್ಲಿ, ಕಳೆದ 15 ದಿನಗಳಲ್ಲಿ ಪ್ರಶಾಂತ್ ಒಂದ್ ನಿಮಿಷ, ಜಾರಕಿಹೊಳಿ ರಾಜೀನಾಮೆ ನೀಡಿದ್ರು ಯಾರು ಸರ್? ಪ್ರಶಾಂತ್ ಬಂದೆ, ಗವರ್ನರ್ ಸ್ಪೀಚ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಸರ್? ವಿ ಆರ್ ಕನ್ಸರ್ನ್ಡ್ ಅಬೌಟ್ ವೈ ಗವರ್ನೆನ್ಸ್, ಹೌಸ್ ಶುಡ್ ವಿ ಆರ್ ಕನ್ಸರ್ನ್ಡ್ ಅಬೌಟ್ ಗವರ್ನೆನ್ಸ್. ಗವರ್ನರ್ ಸ್ಪೀಚ್ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿಲ್ಲ? ನಮಗೆ ಗವರ್ನೆನ್ಸ್ ಇಂಪಾರ್ಟೆಂಟ್ ಸೂರಜ್ ಹೆಗಡೆ ಅವರೇ, ಗವರ್ನೆನ್ಸ್ ಬೇಕಾಗಿದೆ ನಮಗೆ, ಗವರ್ನೆನ್ಸ್ ಬೇಕಾಗಿದೆ ನಮಗೆ. ಈ ಹಿಂದಿನ ಅಷ್ಟು ಸರ್ಕಾರಗಳು ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿಕೊಂಡಾಗ ಹಣಕಾಸು ಸಚಿವರು ಬಜೆಟ್ ಮಂಡಿಸಿದ್ದಾರೆ. Why this time is an exception? Where is the, who's going to call for the house? Who's going to call for the house? What is going to be the, ಯಾವ್ದು ನಡೆಯುತ್ತೆ ಮೊದಲನೇ ಇದೆ ಅದು ಸರ್? ಅದು ಪದ್ಧತಿ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಸಿದ್ದರಾಮಯ್ಯನವರು ಮಸಾಜ್ ಮಾಡಿಸ್ಕೊಳ್ಳಕ್ ಹೋಗಿ ಮೆಸೇಜ್ ಮೆಸೇಜ್ ಯಾಕೆ ಕೊಡ್ತಿದ್ದಾರೆ? ಅದೇ ಬೇರೆಯವರೆಲ್ಲ ನಾಯಕರಲ್ಲೇ ಹೋಗಿದ್ದಾರೆ, ಎಷ್ಟೋ ಜನ ನಾಯಕರಲ್ಲಿ ಹೋಗಿದ್ದಾರೆ ಅಷ್ಟು ಬಾಡಿ ಡಿಟಾಕ್ಸ್ ಮಾಡಿಸ್ಕೊಳಕ್ಕೆ, ಅವಾಗ ಅದು ಮಸಾಜ್ ಅದು ಸರ್. ಮೆಸೇಜ್ ಗಳು ಬರ್ತಾ ಇರೋದ್ರ ಬಗ್ಗೆ ಮಾತಾಡ್ತಿದೀವಿ ಸರ್. ಮೆಸೇಜ್ ಬರ್ತಾ ಇರೋದ್ರ ಸೂರಜ್ ಹೆಗಡೆ ಅವರೇ, ಸೂರಜ್ ಹೆಗಡೆ ಅವರೇ, ಸೂರಜ್ ಹೆಗಡೆ ಅವರೇ, ಕುಮಾರಸ್ವಾಮಿ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ನೀನು ಅಡ್ಡಿ ಇಲ್ಲ ಬಜೆಟ್ ಮಂಡಿಸೋದಕ್ಕೆ ಅಂತ ಪರ್ಮಿಷನ್ ತಗೊಂಡು ಬರ್ತಾರೆ, ಇಲ್ಲಿ ಸಿದ್ದರಾಮಯ್ಯನವರು ಹಿಂಗೆ ಮಾತಾಡ್ತಾರೆ ಅಂದ್ರೆ, ಹಾಗಾದ್ರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ವಿರುದ್ಧ ಬಂಡಾಯ ಎದ್ದಿದ್ದಾರಾ? ಸಿದ್ದರಾಮಯ್ಯನವರು ಹೇಳಿದ್ದು ಬಂಡಾಯ ಎದ್ದಿದ್ದಾರಾ? ಸಿದ್ದರಾಮಯ್ಯನವರು ಹೇಳಿದಿರಂತ ನಾವು ಒಂದಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀವಿ,
ಅದು ನಾವು ಕಾಂಗ್ರೆಸ್ ಜನಪರ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಈಗ ಇವರು ಹೊಸದಾಗಿ ಬಂದಿದ್ದಾರೆ, ಅವ್ರದೇ ಆದಂತ ಒಂದು ಹೊಸ ಕನಸಿದೆ. ಎರಡು ಸೇರಿ ಸಮನ್ವಯ ಸಮಿತಿ ಚರ್ಚೆ ಇಲ್ಲ ಅನ್ನೋದು ಕಾರಣಕ್ಕೆ ಚರ್ಚೆ ಮಾಡ್ತಾ ಇರೋದು. ಆರ್ ಅಶೋಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್ ಸಿರೀಸ್ ಆಫ್ ಮೀಟಿಂಗು ಬ್ಯಾಕ್ ಟು ಬ್ಯಾಕ್ ಸಿದ್ದರಾಮಯ್ಯನವರ ಸಿಡಿಗಳು ಬರದೇ ಇದ್ರೆ ನಿಮ್ಮ ಮೀಟಿಂಗ್ಗಳ ಬಗ್ಗೆ ನಾವು ಇಷ್ಟು ಡಿಬೇಟ್ ಮಾಡ್ತಿರ್ಲಿಲ್ಲ. ಒಂದಕ್ಕೊಂದು ಎಲ್ಲೋ ಲಿಂಕ್ ಆಗ್ತಾ ಇದೆ. ಇಲ್ಲ ನಮ್ಗೇನ ಹಾಗೆ ಅನ್ಸ್ತಾ ಇಲ್ಲ. ಈ ಸರ್ಕಾರ ಕಿತ್ತಾಡಿ ಒಂಥರ ನಾಯಿ ನರಿಗಳ ತರ ಕಿತ್ತಾಡ್ತಾ ಇದಾರೆ. ಜನ ಭಾವನೆ ಏನಿತ್ತು, ಒಳ್ಳೆ ಸರ್ಕಾರ ಕೊಡ್ತೀರಿ, ರೈತರ ಸಾಲ ಮನ್ನಾ ಮಾಡ್ತೀರಿ, 5 ವರ್ಷ ಆಡಳಿತ ನಡೆಸ್ತೀರಿ, 1 ವರ್ಷನೂ ಕಡಿಮೆ ಇಲ್ಲ, ನಾವೇ ಮುಂದೆ ಇನ್ನೂ 10 ವರ್ಷ ನಡೆಸ್ತೀರಿ ಅಂತ ಎಲ್ಲ ವಿಧಾನಸೌಧದ ಮುಂದೆ ಡೊಂಬರಾಟ ಆಡಿದ್ರು. ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಜಗಳ. ಈಗ ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿನೇ ನನ್ನ ಚಾಮುಂಡೇಶ್ವರಿಯಲ್ಲಿ ಸೋಲ್ಸಿದ್ದು ಅನ್ನೋದು ಅವ್ರ ತಲೆಗೆ ಹೋಗ್ಬಿಟ್ಟಿದ್ದಂಗಿದೆ ಮೋಸ್ಟ್ಲಿ. ಅಲ್ಲ ಕುಮಾರಸ್ವಾಮಿ ಅವ್ರು ಪದೇ ಪದೇ ದುರಾಂಕಾರಿ ನಾನಲ್ಲ, ಯಾರೋ ಸೋತೋರ ಬಡ್ಜೆಟ್ನ ನಾನು ಮಂಡಿಸಲ್ಲ ಅಂದ್ರೆ ಸೋತೋರು ಯಾರು? ಸಿದ್ದರಾಮಯ್ಯನವ್ರು ಸೋತೋರು. ದುರಾಂಕಾರಿ ಅಂದ್ರೆ ಯಾರು? ಸಿದ್ದರಾಮಯ್ಯ ದುರಾಂಕಾರಿ. ಅಂದ್ರೆ ಈ ತರ ಒಳಜಗಳ ಶುರುವಾಗಿ ಬೀದಿಗೆ ಬಂದ್ಬಿಟ್ಟಿದೆ. ಅದರಿಂದ ನಾವೇನು ಸರ್ಕಾರ ಬೀಳ್ಸಕ್ ಹೋಗಲ್ಲ, ಅದೇ ಬಿದ್ದೋದತ್ತೆ. ಈಗ ಏನೋ ಲವ್ ಮ್ಯಾರೇಜ್ ಆದ್ರೆ ಇದು ಇರ್ತೈತೆ, ಇದು ಲವ್ ಮ್ಯಾರೇಜು ಅಲ್ಲ, ಅರೇಂಜ್ ಮ್ಯಾರೇಜು ಅಲ್ಲ, ಒಂಥರ ಕೂಡಿಕೆ ಇದ್ದಂಗೆ ಬೇಕಾಗಿತ್ತು ಕೂಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಅದೇ ಟೈಮಿಂಗ್ ನೀವು ಮೀಟಿಂಗ್ ಮಾಡ್ತೀರಿ, ಕೇಳಿದ್ರೆ ಲೋಕಸಭಾ ಚುನಾವಣೆಯ ತಯಾರಿಗಾಗಿ ಸಭೆ ಅಂತ ಹೇಳ್ತೀರಿ, ಒಬ್ಬೇ ಒಬ್ಬ ಸಂಸದರು ಆ ಮೀಟಿಂಗ್ ನಲ್ಲಿ ಇರೋದಿಲ್ಲ. ಅಲ್ಲ ಈಗ ಬೈ ಎಲೆಕ್ಷನ್ ಬರ್ತಾ ಇದೆ ಲೋಕಸಭೆದು, 3 ಬೈ ಎಲೆಕ್ಷನ್, ಮಂಡ್ಯ ಶಿವಮೊಗ್ಗ ಬಳ್ಳಾರಿ 3 ಬರ್ತಾ ಇದೆ. ಅದು ಬಹಳ ಇಂಪಾರ್ಟೆಂಟ್ ನಮ್ಗೆ, ಅದು ತಯಾರಿಗೋಸ್ಕರ ನಾವು ಸಭೆ ಮಾಡಿದಿರಷ್ಟೇ. ಒಬ್ಬೇ ಒಬ್ಬ ಸಂಸದರು ಇಲ್ಲದೆ? ಅಲ್ಲ ನಮಗೆ ಈ 3 ಕಡೆ ಸಂಸದರು ಇಲ್ಲ. ಅದಕ್ಕೆ ನಾವು ಅದ್ರ ಚರ್ಚೆ ಮಾಡಿದಿರಿ ಪ್ರಿಲಿಮಿನರಿ ಆಗಿ ಅಷ್ಟೇ, ಮತ್ತೆ ರಾಜ್ಯದ ರಾಜಕಾರಣನು ಚರ್ಚೆ ಮಾಡಿದಿರಿ. ಬಟ್ ನಮ್ಗೇನು ಆತರ ಸರ್ಕಾರ ರಚನೆ ಮಾಡಬೇಕು ಅಂತ ಏನು ತುದಿಗಾಲಲ್ಲಿ ನಿಂತಿಲ್ಲ. ಅವರಾಗ ಅವ್ರು ಬೀಳ್ಲಿ, ಬಿದ್ದ ಮೇಲೆ ನೋಡೋಣ. ನಾವಾಗ ನಾವು ಸರ್ಕಾರ ಬೀಳ್ಸಕ್ ಹೋಗಲ್ಲ, ಆ ರೀತಿ ತಯಾರಿನೂ ನಾವು ಮಾಡಕ್ಕೆ ಮೀಟಿಂಗ್ ಸೇರಿಲ್ಲ. ಸೊ ಬೀಳೋದು ಖಚಿತ ಅಂತ ನಿಮಗೂ ಅನಿಸ್ತಾ ಇದೆ? ಜನ ಹೇಳ್ತಾ ಇದಾರೆ, ಜನ ಬೀದಿ ಬೀದಿಯಲ್ಲಿ ಮಾತಾಡ್ತಾ ಇದಾರೆ, ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ. ಜನ ಬೀಳ್ಸಕ್ ಆಗಲ್ಲ ಸರ್, ಬೀಳ್ಸಕ್ ಆದ್ರೆ ನೀವ್ ಆಗ್ಬೇಕು, ಇಲ್ಲ ಅವ್ರ ಪಕ್ಷದೊಳಗೆ ಇರೋರಾದ್ರೆ ಬೀಳಿಸ್ಬೇಕು. ಜನ ಬೀಳಿಸುವಂತ ಸಮಯ ಮುಗಿದೋಗಿದೆ ಈಗ. ಅಲ್ಲ ಜನ ಅಶೋಕ್ ಸರ್, ಅಲ್ಲ ಜನ ಹೇಳಿದ್ರೆ ಅಶೋಕ್ ಸರ್ ಇವತ್ತು ಬೀಳಿಸ್ಬೇಕು. ಅಶೋಕ್ ಸರ್ ಒಂದ್ ಮಾತು, ನೀವ್ ಬೀಳದ್ದು ಜೆ ಎಚ್ ಪಟೇಲ್ರು ಮಾತಾಡಿದ್ರಲ್ಲ, ಆ ಮಾತನ್ನ ಒಂದ್ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಹಾಗಾಗಿ ಆ ಕನಸೇನ್ ನೀವು ಕಾಣ್ಕೋಬೇಡಿ, ಆ ತರ ಏನು ಆಗೋದಿಲ್ಲ. ಆಯ್ತಾ? ಇದು ಎರಡು ಎರಡು ಪಕ್ಷಗಳು ಸೇರಿ ಮಾಡಿರ್ತಕ್ಕಂತ ಆತರ ಏನು ಅವಕಾಶ ಸಿಕ್ಕಲ್ಲ. ದಯಮಾಡಿ ಭೋಜೇಗೌಡ್ರೆ, ನಾವೇನು ಅವಕಾಶಕ್ಕೆ ಕಾಯ್ತಾ ಇಲ್ಲ. ನೀವು ಹೇಳಿದ್ರೆ ನಾವೇನು ಅವಕಾಶಕ್ಕೆ ಕಾಯ್ತಾ ಇಲ್ಲ. ನೀವು ಜೆಡಿಎಸ್ ವಕ್ತಾರರಾದ ಭೋಜೇಗೌಡರು ಪ್ಯಾನಲ್ ನಲ್ಲಿ ಮಾತನಾಡ್ತಾ ಇರುವಷ್ಟು ಕಾನ್ಫಿಡೆಂಟ್ ಆಗಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಮಾತಾಡಿಬಿಟ್ರೆ ಸರ್ಕಾರ ಗಟ್ಟಿಯಾಗಿದೆ ಅನ್ನೋ ಭಾವನೆ ಜನರಿಗೆ ಬರುತ್ತೆ ಸರ್. ನಿಜಕ್ಕೂ ಸರ್ಕಾರದ ಬಗ್ಗೆ ಯಾರಿಗೂ ಗ್ಯಾರಂಟಿ ಇಲ್ಲ. ನಮ್ಗೇನು ವಿರೋಧ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತೀವಿ, ನಾವೇನು ಸರ್ಕಾರ ಇಲ್ಲ. ಅಶೋಕ್ ಅವರೇ, ಅಶೋಕ್ ಅವರೇ, ಸಿದ್ದರಾಮಯ್ಯನವರೇ ಹೇಳ್ತಾರೆ ಲೋಕಸಭಾ ಚುನಾವಣೆಯ ನಂತರ ಸರ್ಕಾರ ಏನಾಗುತ್ತೋ ಅಂತ, ಲೋಕಸಭಾ ಚುನಾವಣೆಯ ನಂತರ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ ಅಂತ. ಏನಿದ್ರ ಲಾಜಿಕ್ಕು ಅಂದ್ರೆ, ಇವಾಗ ಭೋಜೇಗೌಡರು ಹೇಳಿದ್ರಲ್ಲ ನಾವೇ ಇರ್ತೀರಿ ನಾವೇ ಇರ್ತೀರಿ ಅಂತ, ಸಿದ್ದರಾಮಯ್ಯ ಸ್ವಲ್ಪ ಹೇಳಕ್ ಹೇಳಿ. ಸಿದ್ದರಾಮಯ್ಯನವರೇ ಅದು ಹೇಳಿದ್ದು ತಪ್ಪು, ನೀವು ಹಂಗೆ ಹೇಳಬಾರ್ದಾಗಿತ್ತು ಅಂತ ಅವ್ರಿಗೆ ಸ್ವಲ್ಪ ಶೋಕಾಸ್ ನೋಟಿಸ್ ಕೂಡ ಕೇಳಿ. ಆಮೇಲೆ ನಾವು ಮಾತಾಡೋದೆಲ್ಲ ನಿಂತೋಗ್ತೈತೆ, ನಾವು ನೀವು ಮಾತಾಡಂಗೆ ಇಲ್ಲ. ಧನ್ಯವಾದ ಸರ್ ಆರ್ ಅಶೋಕ್ ಅವರೇ, ಧನ್ಯವಾದ, ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಮಹಾದೇವ್ ಪ್ರಕಾಶ್, ಹಿರಿಯ ರಾಜಕೀಯ ವಿಶ್ಲೇಷಕರು, ಪತ್ರಕರ್ತರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಒಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀನಿ.